ನಮೋ ನಮಃ ಸದ್ಗುರು ಸಾಯಿ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತಕ್ಕಂಥ ಏನು ನಮ್ಮ ಭಾರತ ದೇಶದಲ್ಲಿ ಗುರುವಿಗೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ ಅಂಥ ವಿಶೇಷವಾದಂಥ ಇವತ್ತು ಗುರು ಪೂರ್ಣಿಮೆ ದಿನ ಎಲ್ಲರೂ ಅದು ಯಾವುದೇ ದೇವರಾಗಿರ್ಬೋದು ಸಂತರಾಗಿರ್ಬೋದು ಸೂಫಿಗಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಯಾರು ಗುರುದೀಕ್ಷೆಯನ್ನು ನೀಡ್ತಾರೆ ಅಂಥವ್ರನ್ನ ನೆನೆಸೋದು ಅಂಥವ್ರನ್ನ ಸ್ಮರಿಸುವಂಥ ಇವತ್ತು ಪವಿತ್ರವಾದಂಥ ದಿನ ಇಂಥ ದಿನ ಇವತ್ತು ಓಂ ಸಾಯಿ ಸೇವಾ ಸಂಘದ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಶಿರಡಿ ಸಾಯಿಬಾಬಾ ಅವರ ಇವತ್ತು ಪಾವನ ದಿನ ಗುರುವಿನ ಸ್ಮರಣೆಯ ನಿಮಿತ್ತ ಎಲ್ಲರಿಗೆ ಅನ್ನ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಶ್ಲಾಘನೀಯ ಕಾರ್ಯ ಇವತ್ತು ಓಂ ಸಾಯಿ ಸೇವಾ ಸಂಘದ ವತಿಯಿಂದ ನಡೀತಾ ಇದೆ. ಇಂಥ ಕಾರ್ಯ
ಪ್ರತಿ ವರ್ಷ ಸಂಘದ ವತಿಯಿಂದ ನಡೀತಾ ಇರಲಿ ಅಂಥೇಳಿ ಹಾರೈಸಿ, ಮತ್ತು ಈ ಕಾರ್ಯಕ್ರಮಕ್ಕೆ ಈ ಅನ್ನ ಸಂತರ್ಪಣೆಗೆ ಯಾರ್ಯಾರು ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಭಗವಂತನ ಕೃಪೆ ದೊರಕಲಿ ಅಂತಕ್ಕಂಥ ಆಶಾ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಮ್ಮ ಎಲ್ಲರಿಗೆ ವಂದನೆ. ಸಾಯಿ ಸೇವಾ ಸಂಘ ಪ್ರಾರಂಭವಾಗಿದ್ದು 2007 ಅವತ್ತು ನಿಂತ್ಕೊಂಡು ಇವತ್ತಿಂತ ವಿಷ್ಣು ಜಾಧವ್ ಅವರು ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕರ್ತರು ಅಂಥ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀವಿ ಮತ್ತು ಮಾಡ್ಕೋತ ಹೊಂಟಿದ್ದೀವಿ. ಇದು ಅಲ್ಲದೆ ಗುಡ್ಡಾಪುರ ದಾನಮ್ಮ ದೇವಿ ಪ್ರಸಾದಕ್ಕೆ ಎಷ್ಟು ಭಕ್ತಾದಿಗಳಿಲ್ಲಿ ಸಹಾಯರೂಪರು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ವರ್ಷದಿಂದ ನಾವು ಗುರು ಪೂರ್ಣಿಮಾ ಕನ್ನ ಪ್ರಸಾದ ವ್ಯವಸ್ಥೆಯನ್ನು ಈ ಸಂಘದ ವತಿಯಿಂದ ಎಲ್ಲರೂ ಕೂಡ ಮಾಡೀವಿ ಅಂತೇಳಿ ಹೇಳಿ ಗುಡ್ಡಾಪುರ 11 ವರ್ಷ ಕಂಟಿನ್ಯೂ ಆಗಿದೆ. ಅಂದ್ರೆ 2007 ಹಿಡ್ಕೊಂಡೇ ಗುಡ್ಡಾಪುರ ಪ್ರಸಾದ ಇದು ಫಸ್ಟ್ ಟೈಮ್ ಈ ಸಲ ಮಾಡಿದ್ವಿ. ಸರ್ ವಿಶೇಷತೆ ಏನೇ ಸರ್ ಇವತ್ತು? ಇವತ್ತು ವಿಶೇಷ ಗುರು ಪೂರ್ಣಿಮಾ ಸರ್. ಅಂದ್ರೆ ಏನು ಏನು ಮತ್ತೆ ಬೇರೆ ಕಾರ್ಯಕ್ರಮ ಏನು ಹಾಕಿಲ್ಲ? ಇಲ್ಲ, ಈ ಕಾರ್ಯಕ್ರಮ ಅಂದ್ರೆ ಅನ್ನಪ್ರಸಾದ ಮಾಡಿವಿ, ಅನ್ನಪ್ರಸಾದ ಮಾಡಿ ಗುರು ಪೂರ್ಣಿಮಾ ಅನುಭವ ಹೇಳಿ ಅಂದ್ರೆ ಸಾಯಿಬಾಬಾ ಗುರು ಪೂರ್ಣಿಮಾಕೊಂದು ಇದು ಮಾಡ್ತಾರೆ ಉತ್ಸವ. ಅದರಂತೆ ಓಂ ಸಾಯಿ ಸೇವಾ ಸಂಘ ಶಿರಡಿ ಸಾಯಿಬಾಬನ ಹೆಸರಲ್ಲಿ ಇಟ್ಟಿದ್ರ ಸಂಬಂಧ ಗುರು ಪೂರ್ಣಿಮಾಕ್ ಅನ್ನಪ್ರಸಾದ ಮಾಡ್ಬೇಕು ಅಂತ ಹೇಳಿ ಈ ವರ್ಷ ಸ್ಟಾರ್ಟ್ ಆಗ್ಯದ. ನಿಮ್ ಮುಂದೆ ಹಂಗೆ ಸರ್ ನಿಮ್ಮ ಹೆಸರು ಹೇಳಿ? ವಿಜಯ್ ಕುಮಾರ್ ಅವರಂಗ್ ಬಾದ್ರೆ, ಅಧ್ಯಕ್ಷರು ವಿಷ್ಣು ಜಾಧವ್ ಅಂತ. ಇವತ್ತು ಗುರು ಪೂರ್ಣಿಮಾ, ಶ್ರೀ ಸಾಯಿ ಸೇವಾ ಸಂಘವರು ಅನ್ನಪ್ರಸಾದನ ವಿತರಣೆ ಮಾಡತ್ತಾರ. ಎಲ್ಲ ಗುರು ಭಕ್ತಾದಿಗಳು ಸ್ವೀಕರಿಸಿದ್ರು. ಇದೇ ವರ್ಷ ಫಸ್ಟ್ ಸ್ಟಾರ್ಟ್ ಮಾಡ್ಯಾರ. ಹಿಂಗೆ ವರ್ಷ ವರ್ಷ ಚಲೋ ಮಾಡ್ಲಿ ಸಾಯಿಬಾಬಾ ಅವ್ರಿಗೆ ನೀಡ್ಲಿ, ಹಿಂಗೆ ಅನ್ನ ಸಂತರ್ಪಣೆ ಅಂತಂದು ನಮ್ಗೆ ವಿಶ್. ಅಪರ್ಣಾ ರೀ ಶಾಪ್. ಎಲ್ಲ ಯುವಕರ ಒಂದು ಅಭಿಲಾಷೆ ಗುರುವನ್ನ ನೇಯಬೇಕನ್ನುವಂಥದ್ದು. ಗುರು ಪೂರ್ಣಿಮೆಯ ದಿವಸ ವ್ಯಾಸ ಮಹರ್ಷಿಯವರ ಒಂದು ಉತ್ಸವವನ್ನು ಒಂದು ಸ್ಮರಣೆಯನ್ನು ಮಾಡುವಂಥದ್ದು ಗುರು ಪೂರ್ಣಿಮೆ. ಈ ಗುರು ಪೂರ್ಣಿಮೆಯ ನಿಮಿತ್ತ ಅನೇಕರಿಗೆ ಎಲ್ಲ ಯುವಕರು ಕೂಡಿ ಅನ್ನಪ್ರಸಾದವನ್ನು ಮಾಡ್ತಾ ಇರೋದು ಬಹಳ ಶ್ಲಾಘನೀಯವಾದದ್ದು. ಗುರುವನ್ನು ನೆನೆಸಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದೆ ಒಂದು ಸಂತೃಪ್ತಿ ಸಿಗ್ತದೆ. ಅಂತಹ ಸಂತೃಪ್ತಿಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವಂತಹ ಶಕ್ತಿ ಪೂಜ್ಯ ಸಾಯಿಬಾಬಾರವರು ಎಲ್ಲ ಯುವಕರಿಗೆ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸರಿ ಸರ್ ಹೇಳಿ. ಸಂಗು ಸಜ್ಜನ್ ವಿಜಯಪುರ. ಶ್ರೀ ಸಾಯಿ ನಾಮ.